ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೆಡ್ಸ್ ಯೂಟ್ಯೂಬ್ ಚಾನಲ್. ಗೈಸ್, ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಕ್ರಿಯೇಟರ್ಸ್ ಇದಾರೆ, ಪ್ರತಿಯೊಬ್ಬರು ಕೂಡ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಈಗಾಗಲೇ ನೀವು ಮಾನಿಟೇಷನ್ ಅಪೀಲ್ ಮಾಡಿದ್ರೆ, ಮತ್ತೆ ಅದ್ರ ಜೊತೆಗೆ ಇನ್ನು ಮುಂದೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮಾನಿಟೇಷನ್ ಅಪೀಲ್ ಮಾಡ್ಬೇಕಂತಂದ್ರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ಇಂಪಾರ್ಟೆಂಟ್ ಈ ಒಂದನ್ನು ನೋಡಲೇಬೇಕು. ಯಾಕಪ್ಪ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡ್ಬೇಕಾದ್ರೆ ಅದ್ರದ್ದು ಕೆಲವೊಂದಷ್ಟು ಪಾಲಿಸಿ ಇದೆ. ಏನಪ್ಪ ಅಂದ್ರೆ 1000 ಸಬ್ಸ್ಕ್ರೈಬರ್ಸ್, 4000 ಅವರ್ಸ್ ಕಂಪ್ಲೀಟ್ ಆದ ತಕ್ಷಣ ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡ್ತೀರ. ಆದ್ರೆ ಬಟ್ ಅಪೀಲ್ ಮಾಡಿದ ತಕ್ಷಣ ನೀವು ಜಸ್ಟ್ ಈ ಒಂದು ಮಿಸ್ಟೇಕ್ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಅಂದ್ರೆ ಅಪೀಲ್ ಮಾಡೋಕ್ಕಿಂತ ಮುಂಚೆನೆ ನೀವು ಚೆಕ್ ಮಾಡ್ಬೇಕು ಈ ಒಂದು ಮಿಸ್ಟೇಕ್. ಅಂದ್ರೆ ನಮ್ಮೊಂದು ಯೂಟ್ಯೂಬ್ ಕ್ರಿಯೇಟರ್ಸ್ ತುಂಬಾ ಜನ ಮಾಡೋದೇ ಇದೆ. ಏನಪ್ಪ ಹೇಳ್ಬೇಕ್ರೆ ಈ ಒಂದು ಮಿಸ್ಟೇಕ್ ಮಾಡ್ತಾ ಇದಾರೆ. ಏನಪ್ಪ ಮಿಸ್ಟೇಕ್ ಅಂತ ನಮಗೆ ಹೇಳ್ತೇನೆ, ತುಂಬಾ ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಈಗ ನೀವು ಅಪೀಲ್ ಮಾಡ್ತಾರೆ, ಅಪೀಲ್ ಮಾಡಿದ ತಕ್ಷಣ ಈ ಒಂದು ಮಿಸ್ಟೇಕ್ ಮಾಡೋದೇ ಕಾರಣಗೋಸ್ಕರ, ಅಂದ್ರೆ ಈ ಮಿಸ್ಟೇಕ್ ಮಾಡಿದ ಕಾರಣಗೋಸ್ಕರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಾಗುತ್ತೆ, ಮಾನಿಟೇಷನ್ ರಿಜೆಕ್ಟ್ ಆಗುತ್ತೆ. ಆ ರಿಜೆಕ್ಟ್ ಆಗೋ ಕಾರಣದಿಂದ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ರಿಯೂಸ್ ಕಂಟೆಂಟ್ ಅಂತ ಬರುತ್ತೆ. ಈ ರಿಯೂಸ್ ಕಂಟೆಂಟು ಒಮ್ಮೆ ಬಂದರೆ ಅದು ಎಷ್ಟು 30 ದಿನಗಳ ಕಾಲ ನೀವು ಮತ್ತೆ ವಾಪಸ್ ಎಲ್ಲ ವೇಟ್ ಮಾಡಿ ಮತ್ತೆ ನೀವು ಎಲ್ಲ ಕರೆಕ್ಟ್ ಮಾಡಿ ಮತ್ತೆ ಅಪೀಲ್ ಮಾಡಬೇಕು. ಮತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಲ್ಲಿ ಹೋಗಿ ಮತ್ತೆ ರಿಯೂಸ್ ಕಂಟೆಂಟ್ ಬಂದರೆ ಏನಾಗುತ್ತೆ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು 90 ಡೇಸ್ವರೆಗೆ ಯಾವುದೇ ರೀತಿ ಮಾನಿಟೇಷನ್ಗೆ ಅಪೀಲ್ ಮಾಡೋಕೆ ಬರಲ್ಲ. ಅಂದರೆ ನೀವು 3 ತಿಂಗಳ ಕಾಲವರೆಗೆ ನೀವು ವೇಟ್ ಮಾಡಬೇಕು. ಆ 3 ತಿಂಗಳ ನಂತರ ನೀವು ಮತ್ತೆ ವಾಪಸ್ ಮಾನಿಟೇಷನ್ ಅಪೀಲ್ ಮಾಡಬೇಕು. ಆದರೆ ಬಟ್ ಈ ಒಂದು ವಿಡಿಯೋದಲ್ಲಿ ನೀವು ಇಂಪಾರ್ಟೆಂಟ್ ಜಸ್ಟ್ ಈ ಒಂದು ಮಿಸ್ಟೇಕ್ ನೀವು ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಯಾರಲ್ಲ ಇದ್ರ ಈ ಮಿಸ್ಟೇಕ್ ನೀವು ಯಾವುದೇ ಕಾರಣಕ್ಕೂ ಮಾಡಲಿಲ್ಲ ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಜಸ್ಟ್ ಅಪ್ಲೈ ಮಾಡಿದ ತಕ್ಷಣ ಫಸ್ಟ್ ನೆಸ್ತಾರೆ ಅಂದ್ರೆ ಫಸ್ಟ್ ಏನು ಅಪ್ಲೈ ಮಾಡಿದ ತಕ್ಷಣ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಕಣ್ಣು ಮುಚ್ಚಿ ಮಾನಿಟೇಷನ್ ಆಗುತ್ತೆ. ಅದು ಯಾವ ರೀತಿ ಏನು ಎಲ್ಲ ನಮಗೆ ಅದು ಯಾವ ಒಂದು ಮಿಸ್ಟೇಕು ಅದನ್ನ ಯಾವ ರೀತಿ ನಾವು ಸರಿಪಡಿಸ್ಕೊಳ್ಳೋದು ಅದು ಏನು ಎಲ್ಲ ನಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾ ಇತ್ತ. ಇವತ್ತಿನ ಸ್ಟಾರ್ಟ್ ಮುಂಚೆ ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಅನ್ನು ಬೇಗ ಒಂದು ಸಬ್ಸ್ಕ್ರೈಬ್ ಕ್ಲಿಕ್ ಬಟನ್ ತಣ್ಣದ ಕ್ಲಿಕ್ ಮಾಡಿದ್ದೆ. ಇವತ್ತು ನಾವು ಸ್ಟಾರ್ಟ್ನ ಬನ್ನಿ. ಮೊದಲೇ ಬಂದುಬಿಟ್ಟು ನನಗೆ ತುಂಬ ಜನ ಎಲ್ಲ ನ್ಯೂ ಯೂಟ್ಯೂಬರ್ಸ್ ತುಂಬ ಜನ DM ಮಾಡೋದು, ಮೆಸೇಜ್ ಮಾಡೋದು, ಮತ್ತು ಇನ್ಸ್ಟಾದಲ್ಲಿ ಅವ್ರ ಫೋಟೋ ಕಳಿಸೋದು ತುಂಬ ಜನ ಮಾಡ್ತಾರೆ. ಬ್ರದರ್ ರಿವ್ಯೂಸ್ ಕಂಟೆಂಟ್ ಬರ್ತದೆ, ಯಾಕೆ ಬರ್ತದೆ, ಏನು ಕಾರಣ, ಯಾವೊಂದು ಮಿಸ್ಟೇಕ್ ಮಾಡಿದ್ದೀನಿ, ಯಾವೊಂದು ತಪ್ಪು. ಯಾಕಂದ್ರೆ ರಿವ್ಯೂಸ್ ಕಂಟೆಂಟ್ ಅಂದ್ರೆ ಅವ್ರು ಎಲ್ಲ ನಿಮ್ಗೆ ಕ್ಲಿಯರ್ ಹೇಳಲ್ಲ ಯಾವೊಂದು ವಿಡಿಯೋಗೆ ಬಂದಿದೆ, ಯಾವೊಂದು ಮಿಸ್ಟೇಕ್ನಿಂದ ಬಂದಿದೆ ಅಂತ ಅವ್ರು ಎಲ್ಲ ಹೇಳಲ್ಲ. ಜಸ್ಟ್ ರಿವ್ಯೂಸ್ ಕಂಟೆಂಟ್, ಈ ಒಂದು ಪಾಲಿಸಿ ಇದಾಗಿದೆ, ಆ ಒಂದು ಕಾರಣಗೋಸ್ಕರ ರಿವ್ಯೂಸ್ ಕಂಟೆಂಟ್ ಬರುತ್ತೆ ಅಂತ ಹೇಳಿದ್ದಾರೆ. ಆದ್ರೆ ಬಟ್ ನಾನು ನಿಮ್ಗೆ ಹೇಳ್ತೇನೆ, ತುಂಬ ಸಿಂಪಲ್. ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡ್ಕೊಂತ ಮುಂಚೆ ಈ 5 ನಾನು ನಿಮಗೆ ಹೇಳ್ತೇನೆ, ಜಸ್ಟ್ ಒಂದೇ ಮಿಸ್ಟೇಕ್, ಯಾವುದೇ ಕಾರಣಕ್ಕೂ ಮಾಡೋಂಗಿಲ್ಲ. ಈಗ ನಾನು ನಿಮಗೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ನೀವು ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ಚಾನಲ್ ರಿವ್ಯೂ ಅಲ್ಲಿ ಹೋಗುತ್ತೆ. ಆದ್ರೆ ಬಟ್ ರಿವ್ಯೂ ಅಲ್ಲಿ ಹೋದಾಗ ಯೂಟ್ಯೂಬ್ದವರು ನಿಮ್ಮೊಂದು ಯೂಟ್ಯೂಬ್ ಚಾನಲಲ್ಲಿ ಮೇನ್ ಇಂಪಾರ್ಟೆಂಟ್ ಏನೆಲ್ಲ ಚೆಕ್ ಮಾಡ್ತಾರೆ ಅದನ್ನ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್, ನಾನು ನಿಮಗೆ ಸೈಡ್ಗಡೆ ಮೊಬೈಲ್ ಸ್ಕ್ರೀನ್ ಮೂಲಕ ತೋರಿಸ್ಕೊಡ್ತೀನಿ. ನೀವು ಅಲ್ಲಿ ಏನಾದರೂ ತಪ್ಪು ಮಿಸ್ಟೇಕ್ ಮಾಡಿದ್ರು ಅಂದ್ರೆ ಕೂಡ ನೀವು ಈಗಲೇ ಎಲ್ಲ ಸರಿಪಡಿಸ್ಕೊಂಡು ನೀವು ವಾಪಸ್ ನೀವು ಮಾನಿಟೇಷನ್ ಅಪೀಲ್ ಮಾಡಬೇಕಾಗುತ್ತೆ. ನಾ ಏನೂ ಜಸ್ಟ್ ನಾನು ನಿಮಗೆ ಮೊದಲು ಮುಟ್ಟು ಸರಿಗಡೆ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ ನೋಡಿ, ಜಸ್ಟ್ ಏನೂ ಇಲ್ಲ. ಈಗ ನಾನು ನಿಮಗೆ ಮೊದಲು ಮುಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕಿದ್ರೆ ತುಂಬ ಸಿಂಪಲು ನೋಡ್ಕೊಬೋದು. ನಾನು ನಿಮ್ಗೆ ಆಗ್ತಾ ಇದೆ ನೋಡಿ, ವಾಟ್ ಯು ಚೆಕ್ ವೆನ್ ಯು ರಿವ್ಯೂ ಯುವರ್ ಯೂಟ್ಯೂಬ್ ಅಂದ್ರೆ ಯುವರ್ ಚಾನಲ್ ಅಂತ ಇದೆ. ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡಿದ ತಕ್ಷಣ ಯೂಟ್ಯೂಬ್ದವ್ರು ಏನ್ ಮಾಡ್ತಾರೆ, ರಿವ್ಯೂ ಅಲ್ಲಿ ಹೋಗುತ್ತೆ. ರಿವ್ಯೂ ಅಲ್ಲಿ ಹೋದಾಗ ಯೂಟ್ಯೂಬ್ದವ್ರು ಏನೆಲ್ಲ ಚೆಕ್ ಮಾಡ್ತಾರೆ ನಿಮ್ಗೆ ಹೇಳ್ತಾನೆ, ತುಂಬಾ ಸಿಂಪಲ್. ಇವರು 5 ಪಾಯಿಂಟ್ ಚೆಕ್ ಮಾಡ್ತಾರೆ. ಮೊದಲಿಗೆ 4 ಇತ್ತು, ಅದ್ರ ಬಟ್ಟಿ ಹೊಸ ನ್ಯೂ ಫೀಚರ್ಸ್ ಕೂಡ ಆಡ್ ಆಗಿದೆ. ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿದೀನಿ, ಈಗಾಗಲೇ ಕೂಡ ನಾನು ನಿಮ್ಗೆ ಹೇಳಿದೀನಿ. ಜಸ್ಟ್ ನೋಡಿ ಇದರಲ್ಲಿ 5 ಪಾಯಿಂಟ್ಸ್ ಚೆಕ್ ಮಾಡ್ತಾರೆ. 5 ಪಾಯಿಂಟ್ ಎಲ್ಲ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡಿ ಅದರ ನಂತರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಆನ್ ಆಗಕ್ಕೆ ಮಾನಿಟೇಷನ್ ಆನ್ ಆಗಬಾರದ ಅವರೇ ಡಿಸೈಡ್ ಮಾಡ್ತಾರೆ. ನಾನು ನಿಮಗೆ ಹೇಳ್ತೀನಿ ಈಗ ಮೊದಲೇ ಮುಂಟು ಅದು ಯಾವ್ಯಾವ ಪಾಯಿಂಟ್ ಚೆಕ್ ಮಾಡ್ತಾರೆ ನಾನು ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್. ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅವ್ರು ಚೆಕ್ ಮಾಡೋ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಮೇನ್ ಥೀಮ್ ಅಂತ ಬಂದ್ಬಿಟ್ಟು. ಅಂದ್ರೆ ಮೊದಲನೇದಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೇನ್ ಥೀಮ್ ಅಂದ್ರೆ ಏನಪ್ಪ ಅಂದ್ರೆ ನಮ್ಗೆ ತುಂಬ ಸಿಂಪಲ್. ಈಗ ನೋಡ್ಕೊಳ್ಳಿ, ಈಗ ನನ್ನೊಂದು ಯೂಟ್ಯೂಬ್ ಚಾನಲ್ ಲೋಗೋ ಬ್ಯಾನರ್ ಕಾಣ್ತದೆ. ಇದು ನನ್ನೊಂದು ಯೂಟ್ಯೂಬ್ ಚಾನಲ್ ಥೀಮ್ ಮೇನ್ ಇಂಪಾರ್ಟೆಂಟ್. ಅವರು ಚೆಕ್ ಮಾಡೋದು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ಯಾನರ್, ಅಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ಯಾನರ್, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಲೋಗೋ, ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವ ರೀತಿ ಅಂದ್ರೆ ಸಿಸ್ಟಮೆಟಿಕ್ ಇದೆ ಅವ್ರನ್ನ ಚೆಕ್ ಮಾಡ್ತಾರೆ. ಅಂದ್ರೆ ಮೇನ್ ಇಂಪಾರ್ಟೆಂಟ್ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೇನ್ ಥೀಮ್ ಚೆಕ್ ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮಾನಿಟೇಷನ್ ಅಪೀಲ್ ಮಾಡಿದಾಗ. ಮತ್ತೆ ಅದ್ರ ಜೊತೆಗೆ ಮೇನ್ ಥೀಮ್ ಅಂದ್ರೆ ಅಂದ್ರೆ ಯಾವ ಒಂದು ಕ್ಯಾಟಗರಿ ಮೇಲೆ ಡಿಪೆಂಡ್, ಅಂದ್ರೆ ಯಾವ ಒಂದು ಕ್ಯಾಟಗರಿ ಚಾನಲ್ ಇದು ಯಾವ ಒಂದು ಕ್ಯಾಟಗರಿ ಮೇಲೆ ಡಿಪೆಂಡ್ ಇದೆ, ಈ ಒಂದು ಯೂಟ್ಯೂಬ್ ಚಾನಲ್ ಯಾವ ಒಂದು ಕ್ಯಾಟಗರಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ತಾರೆ. ಇದು ಮೊದಲನೇ ಮುಂಟು ನೀವು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅಪೀಲ್ ಅಂದ್ರೆ ಅಪ್ಲೈ ಮಾಡಿದಾಗ ರಿವ್ಯೂ ಅಲ್ಲಿ ಹೋದಾಗ ಚೆಕ್ ಮಾಡೋ ಮೊದಲನೇ ಪಾಯಿಂಟ್ ಅಂದ್ರೆ ಮೊದಲನೇ ಸ್ಟೆಪ್. ಇದು ನಿಮ್ ಪ್ರತಿಯೊಬ್ಬರ ಮೇನ್ ಇಂಪಾರ್ಟೆಂಟ್ ಮೇನ್ ಥೀಮ್ ಅಲ್ಲಿ ನೀವು ಹಾಕೋಬೇಕು. ಒಳ್ಳೆ ರೀತಿಯಲ್ಲಿ ತಮ್ಮ ಅಂದ್ರೆ ಒಳ್ಳೆ ರೀತಿಯಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಬ್ಯಾನರ್, ಒಳ್ಳೆ ರೀತಿ ಲೋಗೋ, ಮತ್ತೆ ಅದ್ರ ಜೊತೆ ಒಳ್ಳೆ ಸಿಸ್ಟಮೆಟಿಕ್ ಆಗಿ ನಿಮ್ ಚಾನಲ್ ಇರಬೇಕು. ಇದು ಮೇನ್ ಇಂಪಾರ್ಟೆಂಟ್ ಮೊದಲನೇ ಸ್ಟೆಪ್. ಇನ್ನು ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಏನಪ್ಪ, ಮೋಸ್ಟ್ ವ್ಯೂಸ್ಡ್ ವಿಡಿಯೋಸ್ ಅಂತ ಬಂದ್ಬಿಟ್ಟು. ಅಂದ್ರೆ ಮೋಸ್ಟ್ ಅಂದ್ರೆ ಜಾಸ್ತಿ ಯಾವ ಒಂದು ವಿಡಿಯೋಗೆ ವ್ಯೂಸ್ ಬಂದಿದೆ ಆ ಒಂದು ವಿಡಿಯೋ ಅವರು ಚೆಕ್ ಮಾಡ್ತಾರೆ. ಯಾಕಂದ್ರೆ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ಬೇಕಾದ್ರೆ ಮೇನ್
ಇದು ಮೇನ್ ಇಂಪಾರ್ಟೆಂಟ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಅವರು ಚೆಕ್ ಮಾಡೋದು ವ್ಯೂಸ್ ಯಾವ ಒಂದು ಜಾಸ್ತಿ ವ್ಯೂಸ್ ಮಾಡಿದೆ ಆ ಒಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಾರೆ ಅಂದ್ರೆ ಆ ಒಂದು ವೀಡಿಯೋ ಚೆಕ್ ಮಾಡ್ತಾರೆ. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇದು ಬಂದ್ಬಿಟ್ಟು ಮೂರು ಸ್ಟೆಪ್ ಬಂದ್ಬಿಟ್ಟು ಅವ್ರು ಏನ್ ಚೆಕ್ ಮಾಡ್ತಾರೆ ನ್ಯೂವೆಸ್ಟ್ ವೀಡಿಯೋ ಅಂದ್ರೆ ನ್ಯೂವೆಸ್ಟ್ ವೀಡಿಯೋ ಅಂದ್ರೆ ಯಾವತ್ತಂದ್ರೆ ಈಗ ನ್ಯೂ ಆಗಿ ಏನ್ ಪ್ರೆಸೆಂಟ್ ಆಗಿ ಈಗ ನೀವು ಏನು ವೀಡಿಯೋ ಅಪ್ಲೋಡ್ ಮಾಡ್ತಾರೆ ಲೇಟೆಸ್ಟ್ ವೀಡಿಯೋ ಏನ್ ನೋಡಿ ಈಗ ನಾ ಅಪ್ಲೋಡ್ ಮಾಡಿದ್ರೆ ಈ ವೀಡಿಯೋ ಅವ್ರು ಚೆಕ್ ಮಾಡ್ತಾರೆ ನ್ಯೂವೆಸ್ಟ್ ವೀಡಿಯೋ ಈಗ ಅಂದ್ರೆ ಆಗಿನ ವೀಡಿಯೋ ಈಗಿನ ವೀಡಿಯೋ ಏನ್ ಪರ್ಕು ಎಲ್ಲ ನೋಡ್ತಾರೆ ನ್ಯೂವೆಸ್ಟ್ ವೀಡಿಯೋ ಈಗ ನಿಮ್ದೇ ಚಾನಲ್ ಎಲ್ಲ ಅವ್ರು ಚೆಕ್ ಮಾಡಬೇಕಾಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನೀವು ಅಂದ್ರೆ ನ್ಯೂ ವೀಡಿಯೋ ಯಾವ ರೀತಿ ಅಪ್ಲೋಡ್ ಮಾಡ್ತಾ ಇದ್ರ ಈಗ ಅಂದ್ರೆ ಸಡನ್ ಆಗಿ ವೀಡಿಯೋ ಅಪ್ಲೋಡ್ ಮಾಡಿ ಪ್ರೆಸೆಂಟ್ ಆ ಒಂದು ವೀಡಿಯೋ ಕೂಡ ಚೆಕ್ ಮಾಡ್ತಾರೆ. ಇದು ಯೂಟ್ಯೂಬಲ್ಲಿ ಬಂದ್ಬಿಟ್ಟು ನಿಮಗೆ ಮೂರನೇ ಪಾಯಿಂಟ್ಸ್ ಇದು ಕೂಡ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ತಾರೆ. ಇನ್ನು ನಾಲ್ಕನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ಅನ್ಬೇಕಾದ್ರೆ ನಿಮ್ಮ ನಾಲ್ಕನೇ ಪಾಯಿಂಟ್ಸ್ ಬಂದ್ಬಿಟ್ಟು ಏನಪ್ಪ ಅಂದ್ರೆ ತುಂಬಾ ಸಿಂಪಲ್ ನಿಮ್ಮೊಂದು ವೀಡಿಯೋದು ಬಿಗ್ಗೆಸ್ಟ್ ಪರ್ಫಾರ್ಮೆನ್ಸ್ ಆಫ್ ವಾಚ್ ಟೈಮ್ ಅಂತ ಬಂದ್ಬಿಟ್ಟು ಅಂದ್ರೆ ಯಾವ ಒಂದು ವೀಡಿಯೋಗೆ ಜಾಸ್ತಿ ವಾಚ್ ಟೈಮ್ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಯಾಕಂದ್ರೆ ನಾಲ್ಕು ಸಾವಿರ ವಾಚ್ ಅವರ್ಸ್ ಹಂಗೆ ಬರಲ್ಲ, ಯಾವ ಒಂದು ವೀಡಿಯೋಗೆ ಬಂದಿದೆ ಹೆಂಗೆ ಬಂದಿದೆ ಅದನ್ನು ಕೂಡ ಚೆಕ್ ಮಾಡ್ತಾರೆ. ಅದೇ ಅವರಿಗೆ ಜಸ್ಟ್ ಈಗ ನೋಡಿ ಈಗ ನಾನೊಂದು ಪಾಪ್ಯುಲರ್ ವೀಡಿಯೋ ಇದೆ, ಈ ಒಂದು ವೀಡಿಯೋಗೆ ನಮ್ಮ ತಾಯಿ ಜೊತೆ ವೀಡಿಯೋ ಈ ಒಂದು ವೀಡಿಯೋ 4,000 ವಾಚ್ ಅವರ್ಸ್ ಬಂದಿದ್ದಾರೆ ಏನು ಮಾಡ್ತಾರೆ ಆ ಒಂದು ವೀಡಿಯೋ ಅವ್ರು ಚೆಕ್ ಮಾಡ್ತಾರೆ. 4,000 ವಾಚ್ ಅವರ್ಸ್ ಹೆಂಗೆ ಬಂತು ಏನು ಎಲ್ಲ ಚೆಕ್ ಮಾಡಿ ಡಿಪೆಂಡ್ ಮಾಡಿ ಅದರ ನಂತರ ನಿಮ್ಮ ಒಂದು ಚಾನಲ್ ಮೌಂಟೇಷನ್ ಆನ್ ಮಾಡಬೇಕು ಮಾಡಬಾರ್ದು ಅಂತ ಡಿಸೈಡ್ ಮಾಡ್ತಾರೆ. ಇದನ್ನು ಕೂಡ ಚೆಕ್ ಮಾಡ್ತಾರೆ ನಿಮ್ಮ ಒಂದು ಚಾನಲ್ ಯಾವ ಒಂದು ಜಾಸ್ತಿ ವಾಚ್ ಟೈಮ್ ಬಂದಿದೆ. ಮತ್ತು ಅದ್ರ ಜೊತೆಗೆ ನೆಕ್ಸ್ಟ್ ಮತ್ತೊಂದು ಬಂದ್ಬಿಟ್ಟು ಅಂದ್ರೆ ವಿಡಿಯೋ ಮೀಡಿಯಾ ಡೇಟಾ ಇನ್ಕ್ಲೂಡ್ ಟೈಟಲ್ಸ್ ಅಂಡ್ ಥಂಬ್ನೇಲ್ ಅಂಡ್ ಡಿಸ್ಕ್ರಿಪ್ಷನ್ ಇದು ಕೂಡ ಚೆಕ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮೊಂದು ವಿಡಿಯೋ ಟೈಟಲ್ ಮತ್ತು ಡಿಸ್ಕ್ರಿಪ್ಷನ್ ಇದು ಕೂಡ ಮೇನ್ ಇಂಪಾರ್ಟೆಂಟ್ ಚೆಕ್ ಮಾಡ್ತಾರೆ. ಅಂದ್ರೆ ಟೈಟಲ್ ಅಂಡ್ ಡಿಸ್ಕ್ರಿಪ್ಷನ್ ಇನ್ನೂ ಕೂಡ ಚೆಕ್ ಮಾಡ್ತಾರೆ. ಯಾಕಂದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಏನಂದ್ರೆ ಈಗ ಆಕ್ಚುಲ್ ಬಂದ್ಬಿಟ್ಟು ಈಗ ನಾನೊಂದು ವೀಡಿಯೋ ಇದ್ದಲ್ಲ ಈ ಒಂದು ವೀಡಿಯೋ ಯಾವ ರೀತಿ ಟೈಟಲ್ ಹಾಕ್ತೀನಿ ಯಾವ ರೀತಿ ತಮ್ಮನೇಲಿ ಹಾಕ್ತೀನಿ ಎಲ್ಲ ಅವರು ಚೆಕ್ ಮಾಡ್ತಾರೆ. ಯಾಕಂದ್ರೆ ಸೇಮ್ ಒಂದೇ ರೀತಿ ಸೇಮ್ ಹಾಕೋಂಗಿಲ್ಲ, ನಾನು ನಿಮ್ಗೆ ಹೇಳ್ತೀನಿ ಇದೆಲ್ಲ ಚೆಕ್ ಮಾಡ್ತಾರೆ ಅವ್ರು ತಮ್ಮನೇಲಿ ಯಾವ ರೀತಿ ಆಗ್ತಾ ಇರುತ್ತೆ, ಟೈಟಲ್ ಯಾವ ರೀತಿ ಆಗ್ತಾ ಇದ್ರೆ, ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದ್ರೆ ಎಲ್ಲ ಚೆಕ್ ಮಾಡಿ ಅದರ ನಂತರ. ಯಾಕಂದ್ರೆ ತುಂಬ ಜನ ಏನ್ ಮಾಡ್ತಾರೆ ಡಿಸ್ಕ್ರಿಪ್ಷನ್ ತುಂಬಾ ಎಷ್ಟೇ ಹಾಕ್ಬಿಡ್ತಾರೆ, ತುಂಬಾ ಎಷ್ಟಾಗ್ ಹಾಕ್ತಾರೆ, ಒಂದು 5-6 ಎಂಟಾದ್ರೆ ಎಷ್ಟಾಗ ಸಾಕು, ಅದ್ರ ತುಂಬ ಜನ ಎಷ್ಟಾಗ್ ಹಾಕ್ಬಿಡ್ತಾರೆ. ಇದನ್ನೆಲ್ಲ ಚೆಕ್ ಮಾಡ್ತಾರೆ. ಈ ರೀತಿ ಮಾಡೋದು ಕೂಡ ಮೌಂಟೇಷನ್ ಆನ್ ಆಗಲ್ಲ, ಅವರೆಲ್ಲ ಚೆಕ್ ಮಾಡಿ ಡಿಸೈಡ್ ಮಾಡಿ ಮೌಂಟೇಷನ್ ಆನ್ ಮಾಡ್ಬೇಕು ಅಂತ ಹೇಳ್ತಾರೆ. ಇನ್ ಲಾಸ್ಟ್ ಕೊನೆಯದ ಬಂದ್ಬಿಟ್ಟು ಏನಪ್ಪ ಅಂದ್ರೆ ಪಾಯಿಂಟ್ಸ್ ಬಂದ್ಬಿಟ್ಟು 5 ಪಾಯಿಂಟ್ಸ್ ಏನಪ್ಪ ಚಾನೆಲ್ಸ್ ಅಬೌಟ್ ಸೆಕ್ಷನ್ ಅಂತ ಬಂದ್ಬಿಟ್ಟು ಈಗ ಹೊಸ ನ್ಯೂ ಫೀಚರ್ಸ್ ನಿಮ್ಗೆ ಎಲ್ಲರೂ ಕೂಡ ಗೊತ್ತಿದೆ, ಇದ್ರ ಬಗ್ಗೆ ನಾನು ವೀಡಿಯೋ ಕೂಡ ಮಾಡಿದ್ದೀನಿ, ನಿಮ್ಗೆ ಎಲ್ಲರೂ ಕೂಡ ವೀಡಿಯೋ ಮಾಡಿ ತಿಳಿಸಿದ್ದೀನಿ. ಏನಪ್ಪ ಅನ್ಬೇಕ ನಿಮ್ಮೊಂದು ಚಾನಲ್ ಅಬೌಟ್ ಸೆಕ್ಷನ್ ಕೂಡ ಚೆಕ್ ಮಾಡ್ತಾರೆ. ಅಬೌಟ್ ಸೆಕ್ಷನ್ ಅಂದ್ರೆ ಯಾವ ಒಂದು ಕ್ಯಾಟಗರಿ ಮೇಲೆ ಇದೆ ಈಗ ನೋಡ್ಕೊಳ್ಳಿ. ಜಸ್ಟ್ ನಾನು ಒಂದು ಅಬೌಟ್ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ನೋಡ್ಕೊಳ್ಳಿ ನಾನು ಹಾಕಿದ್ದೀನಿ ಇಲ್ಲೆಲ್ಲ, ನಾನೊಂದು ನೇಮ್ ಹಾಕಿದ್ದೀನಿ, ನಾವು ಒಂದು ಯಾವ ಒಂದು ಕ್ಯಾಟಗರಿ ಬಗ್ಗೆ ವೀಡಿಯೋ ಮಾಡ್ತೀನಿ, ಯಾವ ರೀತಿ ಯಾವ ಟೆಕ್ ಅಂದ್ರೆ ಟೆಕ್ ರಿಲೇಟೆಡ್ ವೀಡಿಯೋ ಮಾಡ್ತೀನಿ, ಯಾವ ಯಾವ ವೀಡಿಯೋ ಮಾಡ್ತೀನಿ, ಅದ್ರ ಜೊತೆ ನನ್ನೊಂದು ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಕೊಟ್ಟಿದ್ದೀನಿ, ನಾನು ಏನೆಲ್ಲ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತೀನಿ ಅದರ ಪ್ರತಿಯೊಂದು ಕೂಡ ಲಿಂಕ್ ಕೊಟ್ಟಿದ್ದೀನಿ. ಈ ರೀತಿ ಕೂಡ ನೀವು ನಿಮ್ಮೊಂದು ಅಂದ್ರೆ ನಿಮ್ಮೊಂದು ಅಬೌಟ್ ಸೆಕ್ಷನ್ ಈ ರೀತಿ ಹಾಕ್ಬೇಕು, ಇದನ್ನೆಲ್ಲ ಅವರು ಚೆಕ್ ಮಾಡ್ತಾರೆ. ಅದರ ನಂತರ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಮೌಂಟೇಷನ್ ಆನ್ ಆಗ್ಬೇಕಾ ಅಂದ್ರೆ ಮೌಂಟೇಷನ್ ಆನ್ ಮಾಡ್ಬೇಕಾ ಮಾಡಬಾರ್ದಂತ ಎಲ್ಲ ಚೆಕ್ ಮಾಡ್ತಾರೆ. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತೇನೆ ನಾನು ನಿಮಗೆ, ಇದೆಲ್ಲ ನೀವು ಮೌಂಟೇಷನ್ ಅಪೀಲ್ ಮಾಡೋಕ್ಕಿಂತ ಮುಂಚೆ ನೀವು ನೋಡ್ಕೊಳ್ಬೇಕು. ಅದರ ನಂತರ ನೀವು ಮೌಂಟೇಷನ್ ಅಪೀಲ್ ಮಾಡಿದ ತಕ್ಷಣ ಏನಾಗುತ್ತೆ, ಮೌಂಟೇಷನ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ, ಅದಕ್ಕೋಸ್ಕರ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ. ಈ ರಿವ್ಯೂಸ್ ಕಂಟೆಂಟ್ ಅಂದ್ರೆ ಏನಪ್ಪ ಅಂದ್ರೆ ನೀವು ತಿಳ್ಕೊಬೇಕು ನಿಮ್ಮ ಒಂದು ವೀಡಿಯೋದಲ್ಲಿ ಇನ್ನೊಬ್ಬರದ್ದು ಏನಾದರೂ ವೀಡಿಯೋ ಯೂಸ್ ಮಾಡಿದ್ರೆ ಈ ರೀತಿ ರಿವ್ಯೂಸ್ ಕಂಟೆಂಟ್ ಅಂತ ಬರುತ್ತೆ, ಮತ್ತೆ ಏನಾದ್ರೆ ಸೇಮ್ ಟೈಟಲು ಸೇಮ್ ಡಿಸ್ಕ್ರಿಪ್ಷನು ಮತ್ತೆ ಸೇಮ್ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ರೆ ಕೂಡ ರಿವ್ಯೂಸ್ ಕಂಟೆಂಟ್ ಬರುತ್ತೆ. ನಮಗೆ ಎಕ್ಸಾಂಪಲ್ಗೆ ಬಂದ್ಬಿಟ್ಟು ಇದ್ರ ಬಗ್ಗೆ ಒಂದು ಆರ್ಟಿಕಲ್ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಜಸ್ಟ್ ಇದರ ಒಂದು ಆರ್ಟಿಕಲ್ ಇದೆ, ಅದು ಕೂಡ ತೋರಿಸ್ತೀನಿ ನೋಡಿ. ರಿಪೀಟೇಟಸ್ ಕಂಟೆಂಟ್ ಅಂದ್ರೆ ಅದೇ ನೋಡಿ, ತುಂಬಾ ಸಿಂಪಲ್ ನೋಡಿ. ರಿಪೀಟೇಟಸ್ ಕಂಟೆಂಟ್ ಅಂದ್ರೆ ರೆಫರೆನ್ಸ್ ಟು ಎ ಚಾನೆಲ್ ವ್ಯೂವರ್ ದ ವ್ಯೂವರ್ ದ ಕಂಟೆಂಟ್ ಈಸ್ ಸೊ ಸಿಮಿಲರ್ ದಟ್ ವ್ಯೂವರ್ ಮೈ ಯಾವ ಟ್ರಾವೆಲ್ ಸಪೋರ್ಟಿಂಗ್ ದ ಡಿಫ್ರೆನ್ಸ್ ಅಂದ್ರೆ ನೋಡಿ ಡಿಫ್ರೆನ್ಸ್ ಬಿಟನ್ ವಿಡಿಯೋಸ್ ಅಂತ ಇದೆ. ಅಂದ್ರೆ ಇದೇನಪ್ಪ ನೀವು ತುಂಬಾ ಸಿಂಪಲ್ ಆರ್ಟಿಕಲ್ ನೀವು ನೋಡ್ಕೊಳ್ಬಹುದು. ಅವ್ರು ಏನಂತಂದ್ರೆ ಅದರ ಮೇನ್ ಇಂಪಾರ್ಟೆಂಟ್ ಅಂದ್ರೆ ರಿವ್ಯೂಸ್ ಕಂಟೆಂಟ್. ರಿವ್ಯೂಸ್ ಕಂಟೆಂಟ್ ಅಂದ್ರೆ ಈ ರಿಪೀಟೆನ್ಸ್ ಅಂತ ಬಂದ್ರೆ ರಿವ್ಯೂಸ್ ಕಂಟೆಂಟ್. ರಿವ್ಯೂಸ್ ಕಂಟೆಂಟ್ ಅಂದ್ರೆ ಯಾವ್ರ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಅವ್ರು ಏನ್ ಮಾಡ್ತಾರೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಎಲ್ಲಾ ಚೆಕ್ ಮಾಡ್ತಾರೆ. ಯಾವ ಅಂದ್ರೆ ತುಂಬಾ ಜನ ಗೊತ್ತಾಗಲ್ಲ ಅಂದ್ರೆ ಈ ರಿಪೀಟೆಡ್ಸ್ ಕಂಟೆಂಟ್ ಅಂದ್ರೆ ಯಾವ್ರ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾರೆ ಅವ್ರೊಂದು ವೀಡಿಯೋಸ್ ಯಾವ ಅಂದ್ರೆ ಇವತ್ತು ಯಾವ ಟಾಪಿಕ್ ಬಗ್ಗೆ ವೀಡಿಯೋ ಮಾಡಿದ್ರೆ ನಾಳೆ ಯಾವ ಒಂದು ಟಾಪಿಕ್ ಬಗ್ಗೆ ವೀಡಿಯೋ ಮಾಡೋದು ಸೇಮ್ ಟಾಪಿಕ್ ಇದ್ರ ಬಗ್ಗೆ ತುಂಬಾ ಜನ ಗೊತ್ತಾಗಲ್ಲ ಗೊತ್ತಾಗಲ್ಲ ತುಂಬಾ ಜನ ಅದರಿಂದ ಏನ್ ಮಾಡ್ತಾರೆ ಸೇಮ್ ಟಾಪಿಕ್ ಬಗ್ಗೆ ವೀಡಿಯೋ ಮಾಡ್ತಾರೆ. ಸೇಮ್ ಟಾಪಿಕ್ ಅಂದ್ರೆ ಸೇಮ್ ಟಾಪಿಕ್ ಹಾಕೋದು, ಸೇಮ್ ಟೈಟಲ್ ಹಾಕೋದು, ಸೇಮ್ ಡಿಸ್ಕ್ರಿಪ್ಷನ್ ಹಾಕೋದು, ಸೇಮ್ ಟ್ಯಾಗ್ಸ್ ಹಾಕೋದು. ಒಬ್ಬ ಯೂಟ್ಯೂಬರ್ಸ್ ಯಾರಾದ್ರೂ ಒಂದು ವೀಡಿಯೋ ವೈರಲ್ ಆಗುತ್ತೆ ಸೇಮ್ ಅವ್ರ ಅವರ ಟಾಪಿಕ್ ಬಗ್ಗೆ ವೀಡಿಯೋ ಮಾಡೋದು. ಅಂದ್ರೆ ಈಗ ಸೇಮ್ ಅಂದ್ರೆ ಒಂದೇ ಟಾಪಿಕ್ ಸೇಮ್ ಅದನ್ನೇ ಅಂದ್ರೆ ಈಗ ಔಟ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಅಂತ ಒಂದು ವೀಡಿಯೋ ಮಾಡಿದ್ರೆ ಜಸ್ಟ್ ಅದೇ ಒಂದು ಟಾಪಿಕ್ ಮೇಲೆ ಬರೇ ಅವರೊಂದು ಯೂಟ್ಯೂಬ್ ಚಾನಲ್ ಮೇಲಿನ ಮೇಲೆ ವೀಡಿಯೋ ಮಾಡೋದು. ಈ ರೀತಿ ಮಾಡೋದ್ರೆ ಏನಾಗುತ್ತೆ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ರಿವ್ಯೂಸ್ ಕೂಡ ಕಂಟೆಂಟ್ ಬರುತ್ತೆ ನೀವು ಮೌಂಟೇಷನ್ ಅಪೀಲ್ ಮಾಡಿದಾಗ. ಅದಕ್ಕೋಸ್ಕರ ನಾನು ನಿಮಗೆ ಮೊದಲು ಸರಿ ಮೊಬೈಲ್
ಮೋನಿಟೈಸೇಷನ್ ಆನ್ ಆಗಲ್ಲ, ರಿವ್ಯೂಸ್ ಕಂಟೆಂಟ್ ಬರುತ್ತೆ, ಮತ್ತೆ ನೀವು ಎಲ್ಲ ಕಷ್ಟಪಟ್ಟು ಕೂಡ ವೇಸ್ಟ್ ಆಗುತ್ತೆ. ಆ ಒಂದು ಕಾರಣಗೋಸ್ಕರ ಯಾವುದೇ ರೀತಿ ಈ ರೀತಿ ನೀವು ಮಾಡಕ್ ಹೋಗಲೇಬೇಡಿ ಅಂತ ಇವನೊಳಗೆ ಜಸ್ಟ್ ನನಗೆ ಇವನೊಳಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ರೆ ಇವನೊಳಗೆ ಇಷ್ಟ ಆದ್ರೆ ಜಸ್ಟ್ ಏನು ಕೇಳಲ್ಲ, ನಿಮ್ ಪ್ರೀತಿ ಒಂದು ಜಸ್ಟ್ ಒಂದು ಲೈಕ್ ಚಿಕ್ಕದಾಗಿ ಕಂಪ್ಲೀಸ್ಕೊಂಡ್ಬಿಡಿ ಅಂತ ಈ ಒಂದು ನಿಮಿಸ್ತೀನಿ. ಇವನು ನಮಗೆ ಸಂಬಂಧಿಸಿದ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ ಮಾಡಲು ಸಲಹೆ ಪಡ್ತೇನೆ. ಈ ಒಂದು ತುಂಬ ಇಂಪಾರ್ಟೆಂಟ್, ಎಲ್ಲ ನಮ್ಮ ನ್ಯೂ ಯೂಟ್ಯೂಬರ್ಸ್ಗೆ ತುಂಬ ಯೂಸ್ಫುಲ್ ಆಗುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಇವನು ನೋಡಿ ಮಾಡಿದ್ದೆ ಅಂತ ಈ ಒಂದು ನಿಮಿಸ್ತೀನಿ ಪ್ರತಿಯೊಬ್ಬ ಕೂಡ ಜೇನು ಮತ್ತೆ ಮತ್ತೆ ಸಿಗ್ತೀನಿ ಎಲ್ಲ ನೆಕ್ಸ್ಟ್ ಎಲ್ಲ ಬಾಯ್.